ప్రభు 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 ఇదకెల్ల కారణం అవునే ಅನ್ಯಾಯವಾದ ತೀರ್ಪು ಕೊಟ್ಟು ನನ್ನ ತಮ್ಮ ಆ ಹುಡುಗಿ ಸಾಯೋದಕ್ಕೆ ನೀನೇ ಕಾರಣ. ನೀನ್ ಬದುಕಿರಬಾರ್ದು. ಜಸ್ಟ್ ಎ ಮಿನಿಟ್. ಹತ್ತೂರು ಒಡೆಯರಿಗೆ ನಮಸ್ಕಾರ. ಜಸ್ಟ್ ಫಸ್ಟ್ ಏಡ್ ಫಸ್ಟ್ ಏಡ್. ಓ, ಈ ನಿಮ್ಮ ಪವಿತ್ರವಾದ ಶಲ್ಯ ನಾನು ಕೊಳಕ್ ರಕ್ತದಿಂದ ಕೊಳೆ ಆಗ್ಬಿಟ್ಟಿದೆ. ವಾಶ್ ಮಾಡ್ತಂಗೆ ಕೊಡ್ತೀನಿ. ಅಲ್ಲ, ಹಸಿದವ್ರಿಗೆ ಅನ್ನ ಕೊಡ್ತೀರ, ಮನೆ ಇಲ್ಲದವ್ರಿಗೆ ಮನೆ ಕಟ್ಸಿಕೊಡ್ತೀರ, ಅನಾಥರಿಗೆ ಆಶ್ರಯ ಕೊಡ್ತೀರ, ಆದರೆ ಈ ಲವ್ ಮಾಡಿದವ್ರನ್ನ ಯಾಕೆ ದ್ವೇಷ ಮಾಡ್ತೀರಾ? ನಿಮ್ಮದು ಏನಾರು ಲವ್ ಫೇಲೂರಾ? ಓ ಸಾರಿ, ನಾನು ಯಾಕೆ ಕೇಳಿದೆ ಅಂದರೆ, ನೀವು ಕೊಟ್ಟು ರಾಂಗ್ ಜಜ್ಮೆಂಟಿಂದ ಆ ಹುಡುಗ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡ್ರು. ನೀನು ಹೇಳ್ತಾ ಇದೀಯ. ನಾನು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇಲ್ಲ, ಊರೆಲ್ಲ ಹೇಳ್ತಾ ಇದೆ. ಹೇಳಿ, ಸಾವಿರ ಜನ ಸಾವಿರ ಹೇಳಿ, ನನಗೇನು ಭಯ ಇಲ್ಲ. ಯಾಕೆಂದರೆ ನಾನು ಕೊಟ್ಟಿರ್ಪೇ ಸರಿ, ಅವತ್ತು ಅವರಿಬ್ಬರು ಮದುವೆ ಆಗಬಾರ್ದು ಅಂತ ತೀರ್ಪು ಕೊಟ್ಟಿದ್ದಕ್ಕೆ ಅವರಿಬ್ಬರೇ ಸತ್ರು. ಅವರಿಬ್ರು ಮದುವೆ ಆಗ್ಬೇಕು ಅಂತ ಏನಾದ್ರು ತೀರ್ಪು ಕೊಟ್ಟಿದ್ರೆ 106 ಜನ ಸಾಯ್ತಾ ಇದ್ರು. ಎರಡೂರಿನ ಜನರ ಮಧ್ಯೆ ದ್ವೇಷದ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಅದಕ್ಕೆ ಇವ್ರು ಮದುವೆಯನ್ನು ತುಪ್ಪ ಸುರಿದಿದ್ರೆ ರಕ್ತದ ಕೋಡಿ ಹರಿತಾ ಇತ್ತು, ಮುಗ್ಧ ಜನರ ಪ್ರಾಣ ಬಲಿ ಆಗ್ತಾ ಇತ್ತು. ಅದಕ್ಕೆ ಯಾರು ಹೊಣೆ ಆಗ್ತಾ ಇದ್ರು? ಹಾಗಂತ ಒಬ್ಬರ ಸುಖಕ್ಕಿಂತ 106 ಜನರ ನೆಮ್ಮದಿ ಮುಖ್ಯ, ಒಬ್ಬಿಬ್ಬರ ಸಾವಿಗಿಂತ 1000 ಜನರ ಜೀವ ಮುಖ್ಯ. ಅದೇ ಸತ್ಯ, ಅದೇ ನ್ಯಾಯ.